ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ತಮ್ಮದೇ ಪಕ್ಷದ ಮತ್ತೊಬ್ಬ ದೊಡ್ಡ ಲಿಂಗಾಯತ ನಾಯಕ ಎಂ ಬಿ ಪಾಟೀಲ್ ಅವರ ಬಗ್ಗೆ ನಿನ್ನೆ ಆಡಿರುವಂತಹ ಮಾತು ದೀರ್ಘಕಾಲಕ್ಕೆ ಕಾಂಗ್ರೆಸ್ನಲ್ಲಿ ದೊಡ್ಡ ಸಂಕಷ್ಟವನ್ನು ತಂದೊಡ್ಡಬಹುದು ಅಂತೇಳಿ ನಿನ್ನೆ ನಾವು ನಮ್ಮ ವಿಡಿಯೋದಲ್ಲಿ ಹೇಳಿದ್ವಿ. ಬಿ ಜೆ ಪಿಗಿಂತ ಕಾಂಗ್ರೆಸ್ಗೆ ಇದು ಘಾಸಿ ಮಾಡುತ್ತೆ. ಅದರಲ್ಲೂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ ಬಣದ ನಡುವಿನ ತಿಕ್ಕಾಟಕ್ಕೆ ಹೊಸ ತಿರುವನ್ನು ಈ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಕೊಡುತ್ತೆ ಅಂತೇಳಿ. ಡಿ ಕೆ ಶಿವಕುಮಾರ್ ನಿನ್ನೆ ಏನು ಹೇಳಿದ್ರು ಅಂತ ಹೇಳಿದ್ರೆ, ಪಿ ಎಸ್ ಐ ನೇಮಕಾತಿ ಹಗರಣದ ಆರೋಪ ಹೊತ್ತಿರುವಂಥ ಅಶ್ವಥ್ ನಾರಾಯಣ ಅವರು ನನ್ನ ವಿರುದ್ಧ ಹೋರಾಟ ಮಾಡಬೇಡಿ ಅಂತೇಳಿ ಕೆ ಪಿ ಸಿ ಸಿ ಪ್ರಚಾರ ಸಮಿತಿ ಅಧ್ಯಕ್ಷ ಎಂ ಬಿ ಪಾಟೀಲ್ ಅವರನ್ನು ಭೇಟಿ ಮಾಡಿದರು ಅಂತ ಡಿ ಕೆ ಶಿ ಹೇಳಿದರು. ಅಂದರೆ ತಮ್ಮ ರಾಜಕೀಯ ವೈರಿ ರಾಮನಗರದಲ್ಲಿ ಅಶ್ವಥ್ ನಾರಾಯಣ್ ಪಕ್ಷದೊಳಗಿರುವಂತಹ ರಾಜಕೀಯ ಪ್ರತಿಸ್ಪರ್ಧಿ ಎಂ ಬಿ ಪಾಟೀಲ್ ಅವರನ್ನು ಭೇಟಿಯಾಗಿದ್ದಾರೆ ಅಂಥೇಳಿ ಡಿ ಕೆ ಶಿ ಹೇಳುವ ಮುಖಾಂತರ ಅತ್ತ ಅಶ್ವಥ್ ನಾರಾಯಣ ವಿರುದ್ಧವೂ ಇತ್ತ ತಮ್ಮದೇ ಪಕ್ಷದ ಮತ್ತೊಬ್ಬ ನಾಯಕ ಸಿದ್ದರಾಮಯ್ಯ ಬಣದ ಪ್ರಮುಖ ಮುಖ ಎಂ ಬಿ ಪಾಟೀಲ್ ಅವರ ವಿರುದ್ಧ ಒಂದು ರೀತಿಯ ರಣತಂತ್ರ ಅಂತ ಹೇಳೋದಕ್ಕಿಂತ ಕೆಲವೊಂದು ಸಲ ಒಂದು ಐಡಿಯಾ ಇರುತ್ತೆ ಏನು ಅಂತ ಹೇಳಿದ್ರೆ, ನನ್ನ ಒಂದು ಕಣ್ಣು ಹೋದ್ರೆ ಪರವಾಗಿಲ್ಲ, ಒಂದು ಎರಡು ಕಣ್ಣು ಹೋಗಬೇಕು ಅಂತ ಈ ಲೆಕ್ಕಾಚಾರದಲ್ಲಿ ಡಿ ಕೆ ಶಿ ಈ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಟಾರ್ಗೆಟ್ ರಾಮನಗರದಲ್ಲಿ ಅಶ್ವಥ್ ನಾರಾಯಣ್, ಕಾಂಗ್ರೆಸ್ ಪಕ್ಷದಲ್ಲಿ ಎಂ ಬಿ ಪಾಟೀಲ್. ಸೊ ಡಿ ಕೆ ಶಿ ಅವರ ಈ ಹೇಳಿಕೆ ಕಾಂಗ್ರೆಸ್ನಲ್ಲಿ ಈಗ ಹೊಸ ವಾಗ್ವಾದ, ಆಂತರಿಕ ಕಚ್ಚಾಟ, ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ ಬಣದ ನಡುವೆ ಸಂಘರ್ಷಕ್ಕೆ ಅಧಿಕೃತವಾಗಿ ನಾಂದಿ ಹಾಡಿದೆ. ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಗೆ ನಟಿ ಮಾಜಿ ಸಂಸದೆ ರಮ್ಯಾ ಪ್ರತಿಕ್ರಿಯಿಸಿದ್ದಾರೆ. ಪಕ್ಷಾತೀತವಾಗಿ ಜನ ಭೇಟಿಯಾಗಬಹುದು, ಕಾಂಗ್ರೆಸ್ಸು, ಜೆ ಡಿ ಎಸ್ಸು, ಬಿ ಜೆ ಪಿ ಇವರು ಪಕ್ಷ ಭೇದ ಮರೆತು ಭೇಟಿಯಾಗುವುದು ಅಥವಾ ಕಾರ್ಯಕ್ರಮಗಳಿಗೆ ಹೋಗುವುದು. ಕಾರ್ಯಕ್ರಮಗಳಿಗೆ ಅಂದರೆ ರಾಜಕೀಯೇತರ ಕಾರ್ಯಕ್ರಮ, ರಾಜಕೀಯ ಕಾರ್ಯಕ್ರಮ ಅಲ್ಲ, ರಾಜಕೀಯೇತರ ಕಾರ್ಯಕ್ರಮಗಳಿಗೆ ಹೋಗುವಂಥದ್ದು ಅಥವಾ ಕುಟುಂಬಗಳ ನಡುವೆ ಬಿ ಜೆ ಪಿ ನಾಯಕರ ಮಕ್ಕಳು, ಜೆ ಡಿ ಎಸ್ ನಾಯಕರ ಮಕ್ಕಳು ಅಥವಾ ಕಾಂಗ್ರೆಸ್ ನಾಯಕರ ಮಕ್ಕಳು, ಹೀಗೆ ಬೇರೆ ಬೇರೆ ಪಕ್ಷಗಳ ನಾಯಕರ ಕುಟುಂಬಗಳ ನಡುವೆ ವೈವಾಹಿಕ ಸಂಬಂಧ ಏರ್ಪಡುವಂಥದ್ದು ಸಹಜ. ಅದರಲ್ಲಿ ಏನಿದೆ ಎನ್ನುವಂಥದ್ದು ಇದು ಸಹಜ. ಡಿ ಕೆ ಶಿವಕುಮಾರ್ ಅವರು ನಿಷ್ಠಾವಂತ ಕಾಂಗ್ರೆಸ್ಸಿಗ ಆಗಿರುವಂತಹ ಎಂ ಬಿ ಪಾಟೀಲ್ ಅವರ ಬಗ್ಗೆ ಈ ಮಾತುಗಳನ್ನು ಆಡಬಾರದಿತ್ತು ಅಂತೇಳಿ ನಟಿ ರಮ್ಯ ಹೇಳಿದ್ದಾರೆ. ಜೊತೆಗೆ ಪ್ರಶ್ನೆಯೊಂದನ್ನು ಕೇಳಿದ್ದಾರೆ, ಏನು ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ಸು ಚುನಾವಣೆಗೆ ಒಗ್ಗಟ್ಟಾಗಿ ಹೋಗ್ತಾ ಇದೆಯಾ ಅಥವಾ ಇಲ್ಲ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಲಾಸ್ಟ್ ಲೈನ್. ಒಗ್ಗಟ್ಟಿದೆಯಾ ಇಲ್ವಾ ಆ್ಯಸ್ ಅ ಒನ್ ಯುನಿಟ್, ಒಂದು ತಂಡವಾಗಿ. ಇದು ಡಿ ಕೆ ಶಿ ಕಾಂಗ್ರೆಸ್ಗೆ ಯಾವ ರೀತಿ ದೀರ್ಘಕಾಲಕ್ಕೆ ಡಿ ಕೆ ಶಿ ಕಾಂಗ್ರೆಸ್ಗೆ ಇನ್ನಷ್ಟು ಅನಾಹುತಗಳನ್ನು ಸೃಷ್ಟಿಸಬಹುದು ಎನ್ನುವಂಥದ್ದಕ್ಕೆ ಉದಾಹರಣೆ. ಇದರ ನಡುವೆ ಜಮೀರ್ ಅಹಮದ್ ಖಾನ್, ಚಾಮರಾಜಪೇಟೆಯ ಶಾಸಕ ಮತ್ತು ಸಿದ್ದರಾಮಯ್ಯ ಬಣದ ಪ್ರಮುಖ ಮುಸ್ಲಿಂ ಮುಖ ಜಮೀರ್ ಅಹಮದ್, ನಿನ್ನೆ ಮಾರಮ್ಮ ಜಾತ್ರೋತ್ಸವದ ವೇಳೆ ಒಂದು ಪ್ರಾರ್ಥನೆಯನ್ನು ಮಾಡಿಕೊಳ್ತಾರೆ. ಏನು ಅಂತ ಹೇಳಿದ್ರೆ, ದಯವಿಟ್ಟು ಎಲ್ಲರೂ ಪ್ರಾರ್ಥಿಸಿ ಸಿದ್ದರಾಮಯ್ಯ ಅವರು ಮತ್ತೆ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ. ಆ ಬಗ್ಗೆ ಈಗ ಡಿ ಕೆ ಶಿಯ ಬಣ ತಿರುಗಿ ಬಿದ್ದಿದೆ ಜಮೀರ್ ಅವರ ವಿರುದ್ಧ. ವಿಶೇಷವಾಗಿ ವಿಧಾನ ಪರಿಷತ್ನಲ್ಲಿ ವಿಪಕ್ಷ ನಾಯಕರಾಗಿರುವಂತಹ ಬಿ ಕೆ ಹರಿಪ್ರಸಾದ್, ಜಮೀರ್ ಅವರು ಒಬ್ಬರು ಹೇಳಿದ್ದಾರೆ ನಾವು 80 ಜನ ಶಾಸಕರು ಹೇಳಬೇಕಲ್ಲ ಎನ್ನುವ ಮುಖಾಂತರ ಸಿದ್ದರಾಮಯ್ಯ ವಿರುದ್ಧ ನಾವು ಇದ್ದೀವಿ ಎನ್ನುವಂತಹ ಸಂದೇಶವನ್ನು ಬಿ ಕೆ ಹರಿಪ್ರಸಾದ್ ಕೊಟ್ಟಿರುವಂಥದ್ದು. ಅಂದರೆ ಪ್ಯೂರ್ಲಿ ಡಿ ಕೆ ಶಿ ವರ್ಸಸ್ ಸಿದ್ದರಾಮಯ್ಯ ಬಣ. ಡಿ ಕೆ ಶಿ ಅವರ ಮೊದಲ ತಂತ್ರಗಾರಿಕೆ ಇರುವಂಥದ್ದೇ ಒಂದು, ರಾಮನಗರದಲ್ಲಿ ತನ್ನ ರಾಜಕೀಯ ವೈರಿಗಳನ್ನು ಸದೆ ಬಡಿಬೇಕು ಅಂತೇಳಿ ಒಂದು, ಅದರ ಜೊತೆ ಜೊತೆಗೆ ಸಿಕ್ಕ ಅವಕಾಶಗಳಲ್ಲಿ ಪಕ್ಷದ ಒಳಗಿರುವಂತಹ ರಾಜಕೀಯ ಸ್ಪರ್ಧಿಗಳು, ವಿಶೇಷವಾಗಿ ಎಂ ಬಿ ಪಾಟೀಲ್, ಬಿಕಾಸ್ ಭವಿಷ್ಯದಲ್ಲಿ ಎಂ ಬಿ ಪಾಟೀಲ್ ಸಿದ್ದರಾಮಯ್ಯ ಬಣದಿಂದ ಸಿ ಎಂ ಮುಖವಾಗಿ ಕಾಂಗ್ರೆಸ್ನಲ್ಲಿ ಕಾಣಿಸ್ಕೊಳ್ಬೋದು ಎನ್ನುವಂಥ ಕಾರಣಕ್ಕೋಸ್ಕರ. ಸೊ ಈ ಡಿ ಕೆ ಶಿಯ ಈ ರಣತಂತ್ರಗಳು ಕಾಂಗ್ರೆಸ್ಸಿಗೆ ಹೇಗೆ ದೀರ್ಘಕಾಲಕ್ಕೆ ಮುಳುವಾಗ್ತಾ ಹೋಗುತ್ತೆ, ನಾವು ಅದನ್ನೇ ಹೇಳ್ತಾ ಇರುವಂಥದ್ದು. ಡಿ ಕೆ ಶಿ ಕಾಂಗ್ರೆಸ್ಸಿಗೆ ಲಾಭ ಅಲ್ಲ, ಡಿ ಕೆ ಶಿ ಕಾಂಗ್ರೆಸ್ಸಿಗೆ ಅಸೆಟ್ ಅಲ್ಲ, ಹೀ ವಿಲ್ ಬಿ ದಿ ಲಯಬಿಲಿಟಿ ಫಾರ್ ದಿ ಪಾರ್ಟಿ ಫಾರ್ ದಿ ಲಾಂಗ್ ಟರ್ಮ್, ದೀರ್ಘಕಾಲದವರೆಗೆ ಹೊರೆಯಾಗಿ ಡಿ ಕೆ ಶಿ
ಕಾಂಗ್ರೆಸ್ ಗೆ ದೊಡ್ಡ ಮಟ್ಟದ ಆತಂಕವನ್ನ ತಂದು ಕೊಡಬಹುದು ಅವರ ಹೇಳಿಕೆಗಳು ನಡೆನುಡಿಗಳು ಅವರ ಸುತ್ತಮುತ್ತಲು ಇರುವಂತವರ ವರ್ತನೆಗಳು ಬಿಕೆ ಹರಿಪ್ರಸಾದ್ 80 ಶಾಸಕರು ಹೇಳಲಿಲ್ಲ ಅಂತ ಹೇಳಿದ್ರೆ ಒಂದು ವೇಳೆ ನಾಳೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಉಳಿದ ಶಾಸಕರು ಬಯಸಿದ್ರೆ ಅವರ ಬಗ್ಗೆನೂ ಹೀಗೆ ಹೇಳ್ತಾರೆ ಬಿಕೆ ಹರಿಪ್ರಸಾದ್ ಅವರು ಆಮೇಲೆ ಡಿಕೆ ಶಿವಕುಮಾರ್ ನೋಡಿ ಹಿಜಾಬ್ ವಿವಾದ ಬಂದಂತ ಸಂದರ್ಭದಲ್ಲಿ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಮಾತಾಡಬೇಡಿ ಅಂತ ಹೇಳಿ ಫರ್ಮಾನ್ ಅನ್ನು ಹೊರಡಿಸ್ತಾರೆ ಜಮೀರ್ ಅಹ್ಮದ್ ಖಾನ್ ಅದಾದ ಬಳಿಕ ಸೈಲೆಂಟ್ ಆಗ್ತಾರೆ ಅದು ಕಾಂಗ್ರೆಸ್ ಗೆ ದೊಡ್ಡ ಮಟ್ಟದ ನಷ್ಟವನ್ನು ಕೂಡ ಉಂಟು ಮಾಡಿದೆ ಸೋ ಡಿಕೆಶಿ ವಿಲ್ ಬಿ ದಿ ಲಯಬಿಲಿಟಿ ಫಾರ್ ದಿ ಕಾಂಗ್ರೆಸ್ ಫಾರ್ ದಿ ಲಾಂಗ್ ಟರ್ಮ್ ದೀರ್ಘಕಾಲದವರೆಗೆ ಡಿಕೆಶಿ ವರ್ತನೆಗಳು ಮತ್ತೆ ಅವರ ಸುತ್ತ ಆಮೇಲೆ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ವಿಚಿತ್ರ ಏನು ಅಂತ ಹೇಳಿದ್ರೆ ಡಿಕೆಶಿ ಅವರ ಪಕ್ಕ ಒಬ್ಬರು ಕೂತಿದ್ರು ಯಾರು ಅಂತ ಹೇಳಿದ್ರೆ ಉಗ್ರಪ್ಪ ಅದೇ ಡಿಕೆಶಿ ಕಮಿಷನ್ ತಗೋತಾರೆ ಅಂತೇಳಿ ಮಾತಾಡಿ ಆಡಿಯೋ ವೈರಲ್ ಆಗಿತ್ತಲ್ಲ ಆ ಉಗ್ರಪ್ಪ ಇವತ್ತು ಡಿಕೆಶಿ ಅವರ ಪಕ್ಕದಲ್ಲಿದ್ದರು ಸಿದ್ದರಾಮಯ್ಯ ಅವರಿಗೆ ಪರ್ಯಾಯ ನಾಯಕನಾಗಿ ಬೆಳೀಬೇಕು ಎನ್ನುವಂತಹ ಡಿಕೆಶಿ ಅವರ ತವಕ ಜೊತೆಗೆ 2023 ಕಾಂಗ್ರೆಸ್ಗೆ ಬಹುಮತ ಬಂದರೆ ನನಗೆ ಪ್ರತಿಸ್ಪರ್ಧಿ ಇರಲೇಬಾರದು ಎನ್ನುವಂತಹ ಡಿಕೆಶಿ ಅವರ ಆ ಧಾವಂತ ಏನಿದೆ ಅದು ಡಿಕೆಶಿ ಅವರಿಗೇನೆ ತಿರುಗುಬಾಣವಾಗಿ ಅದರ ಪರಿಣಾಮವನ್ನು ಕಾಂಗ್ರೆಸ್ಸು ಅನುಭವಿಸುವಂತಹ ಕಾಲ ಬಹುಶಃ ಹತ್ತಿರದಲ್ಲೇ ಇದೆ ಅಂತ ಅನಿಸ್ತಿದೆ ಯಾಕಂತ ಹೇಳಿದ್ರೆ ಮುಂದಿನ ವರ್ಷವೇ ಚುನಾವಣೆ